विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंतद व्याप्त के सच्चित आनंद आत्मज्ञान के रूप नूरर शुद्ध चैतन्य के नमो नमः। गुरुगळ पादारविंदगळल्लि नमो नमः। तावु कालकालक्के बदलागणे आगुव ಎಂದು ತಾವು ಹೇಳಿದ್ದೀರಿ, ಇದು ಸರಿಯಷ್ಟೇ. ಆದರೆ ಗೃಹ, ಗೃಹಸ್ಥ, ಗೃಹಿಣಿ ಈ ಪದಗಳ ಅರ್ಥ ಯಾವ ಬದಲಾವಣೆ ಕೊಡಬಹುದು, ಗುರುತಿಸಬಹುದು ಈ ಪದಕ್ಕೆ ತಿಳಿಸಿ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರಲಿ, ಗಾಂಧರ್ವವಿದೆಯಿಂದ ಸಂಬಂಧ ಕೂಡಿರಲಿ, ಇದರಲ್ಲಿ ಅನೈತಿಕ ಸಂಬಂಧಕ್ಕೆ ಸಹಕಾರವಿದೆಯೇ? ಇಂತಹ ಸಂಸಾರವನ್ನು ಏನೆಂದು ಕರೆಯಬಹುದು? ದಯವಿಟ್ಟು ತಿಳಿಸಿಕೊಡಿ ಗುರುಗಳೇ. ರಘುನಂದನ್, ಮಂಡ್ಯ. ರಘುನಂದನ್ ನಮಸ್ಕಾರ. ಹಿಂದೆ ಇಂಥದ್ದೇ ಒಂದು ಪ್ರಶ್ನೆ ಕೇಳಿದ್ರಲ್ರಿ ನೀವು, ಅದಕ್ಕೆ ನಾನು ಉತ್ತರನೂ ಕೊಟ್ಟಿದ್ದೀನಲ್ಲಪ್ಪ, ಅದನ್ನೇ ಬೇರೆ ಥರ ಕೇಳ್ತಾ ಇದ್ದೀರಿ ನೀವು. ಈಗ ಎರಡನೇ ಸಲ ಅದಕ್ಕೇನು ಉತ್ತರ ಕೊಡಬೇಕಾಗಿರಲಿಲ್ಲ, ಆದರೂ ಸ್ವಲ್ಪ ಹೊರಳಿದ ಒಂದು ಪ್ರಶ್ನೆಯನ್ನು ಕೇಳಿರೋದರಿಂದ ಅದನ್ನು ಗಮನಿಸ್ತಾ ಇದ್ದೀನಿ. ಮುಂದಿನ ಸಲ ಈ ಇಂಥದ್ದೇ ಪ್ರಶ್ನೆ ಕೇಳಿದರೆ ನಾನು ಉತ್ತರ ಕೊಡಲ್ಲ, ಕೇಳಿದರೆ ಬೇರೆ ಪ್ರಶ್ನೆ ಕೇಳಿ ಯಾವುದಾದ್ರು. ಗೃಹ, ಗೃಹಿಣಿ, ಗೃಹಸ್ಥ, ಇದನ್ನು ಹೇಳಿದ್ದೀನಿ ಆಗಲೇ ನಾನು, ಇದರ ಅರ್ಥ ಏನು ಇತ್ಯಾದಿ ಎಲ್ಲ ಹೇಳಿದ್ದೀನಿ. ಈ ಗೃಹ, ಗೃಹಸ್ಥ, ಗೃಹಿಣಿ ಇದೆಲ್ಲ ಮೂಲಭೂತವಾಗಿ ನಿಂತಿರತಕ್ಕಂಥದ್ದು ವಿವಾಹದಲ್ಲಿ. ಆ ವಿವಾಹ, ವಿವಾಹ ವಿಧಿ ಇದು ಒಂದಷ್ಟು ಬದಲಾವಣೆ ಆಗುತ್ತೆ ಆಗಾಗ ಅಂತ ನಾನು ಹೇಳಿದ್ದೇನೆ ಅಂತ ಕಾಣುತ್ತೆ. ಪ್ರಶ್ನೆ ಅದಲ್ಲ, ನಿಮ್ಮ ಮನಸ್ಸನ್ನು ಕಾಡ್ತಾ ಇರತಕ್ಕಂಥದ್ದು ಅದು ಅಗ್ನಿಸಾಕ್ಷಿಕವಾಗಿರತಕ್ಕಂತಹ ಮಾಂಗಲ್ಯ ಧಾರಣೆಯನ್ನು ಮಾಡಿರತಕ್ಕಂತಹ ಸಂಪ್ರದಾಯಬದ್ಧವಾದ ವಿವಾಹವಾಗಲಿ, ಪ್ರೇಮ ವಿವಾಹ ಅಂತ ಪ್ರಸಿದ್ಧಿಯಾಗಿರತಕ್ಕಂತಹ ಗಾಂಧರ್ವ ವಿವಾಹ ಆಗಲಿ, ಯಾವುದೇ ತರಹದ ವಿವಾಹ ಆಗಲಿ, ಅದರಲ್ಲಿ ಅನೈತಿಕ ಸಂಬಂಧಕ್ಕೆ ಅದು ಅವಕಾಶ ಕೊಡುತ್ತದೆಯೇ? ಸರಿಯಾ? ಅಂಥ ಸಂದರ್ಭದಲ್ಲಿ ಅದನ್ನು ಏನಂತ ಕರೀಬಹುದು? ಇದು ನೀವು ಕೇಳ್ತಾ ಇರೋ ಪ್ರಶ್ನೆ. ಈ ವಿವಾಹ ಇವುಗಳೆಲ್ಲ ಸಮಾಜ ಮಾಡಿಕೊಂಡಿರತಕ್ಕಂತಹ ಕೆಲವು ಕಾನೂನುಗಳು. ಗಂಡು ಹೆಣ್ಣಿನ ಸಂಯೋಗ ಅಂತಕ್ಕಂಥದ್ದು, ಗಂಡು ಹೆಣ್ಣು ಅಂತ ಮನುಷ್ಯರು ಕರ್ಕೊಳ್ತಕ್ಕಂಥದ್ದು, ವಿರುದ್ಧ ಲಿಂಗಿಗಳು ಯಾವುದೇ ಪ್ರಾಣಿ ಅಥವಾ ಸಸ್ಯ ಇದೆಲ್ಲ ಸಂಯೋಗ ಹೊಂದತಕ್ಕಂಥದ್ದು ಒಂದು ನೈಸರ್ಗಿಕವಾಗಿರತಕ್ಕಂತಹ ಕ್ರಿಯೆ. ನಾವು ಪ್ರಾಣಿ ಪ್ರಪಂಚದ ಉತ್ತುಂಗದಲ್ಲಿರತಕ್ಕಂಥ ಕಾರಣದಿಂದ ನಮ್ಮ ಬದುಕಿಗೆ ಹಲವಾರು ವಿಧಿಗಳನ್ನು ಏರ್ಪಡಿಸಿಕೊಂಡಿದ್ದೇವೆ. ಹೆಸರು ಅಂತ ಇಟ್ಕೊಂಡಿದ್ದೇವೆ, ಮನೆ ಅಂತ ಕಟ್ಕೊಂಡಿದ್ದೇವೆ, ಉದ್ಯೋಗ ಅಂತ ಮಾಡ್ಕೊಂಡು ಏನೇನೋ ಮಾಡ್ಕೊಂಡಿದ್ದೀವಿ ನಾವೆಲ್ಲರೂ ಮನುಷ್ಯರು. ಹಾಗೆ ಮಾಡಿಕೊಂಡಿರತಕ್ಕಂತಹ ವಿಧಿಗಳಲ್ಲಿ ಒಂದು ವಿಧಿ ವಿವಾಹ ಅನ್ನತಕ್ಕಂಥದ್ದು. ಅದಕ್ಕೆ ಎರಡು ಮುಖ ಇದೆ, ಒಂದು ಧಾರ್ಮಿಕವಾದ ಮುಖ, ಇನ್ನೊಂದು ಕಾನೂನಿ ಮುಖ. ನೀವು ಕೇಳ್ತಾ ಇರತಕ್ಕಂಥ ಪ್ರಶ್ನೆ ವಿವಾಹವಾದ ಮೇಲೆ ಅದು ಯಾವ ಥರದ್ದಾದ ವಿವಾಹ ಆಗಲಿ, ಎಂಟು ತರಹದ ವಿವಾಹ ಹೇಳಿದ್ದಾನೆ ಅವನು, ಎಲ್ಲರೂ ಅದನ್ನೇ ಒಪ್ಕೊಂಡಿದ್ದಾರೆ, ಎಂಟು ತರಹದ ಮದುವೆಗಳಾಗತ್ತೆ ಅಂತ, ಆಗಬಹುದು ಅಂತ. ಯಾವುದೇ ತರಹದ ವಿವಾಹದಲ್ಲಿಯೂ ಅನೈತಿಕ ಸಂಪರ್ಕ, ಅನೈತಿಕ ಸಂಸರ್ಗ ಇರಬಹುದು. ಅಂದರೆ ಅರ್ಥ ಏನಪ್ಪ ಅಂದರೆ, ಮದುವೆ ಆಗಿರತಕ್ಕಂತಹ ಗಂಡು ಹೆಣ್ಣು ವಿವಾಹ ಬಂಧನದ ಹೊರತಾಗಿ ಇನ್ಯಾವುದಾದ್ರೂ ಗಂಡು ಹೆಣ್ಣಿನ ಸಂಯೋಗವನ್ನು ಹೊಂದಲಿಕ್ಕೆ ಸರಿಯೇ, ಅದು ಅನೈತಿಕತೆ ಅಂತ ಆಗೋದಿಲ್ಲವೇ, ಆವಾಗಂತಹ ಸಂಸಾರನ ಏನು ಕರಿಬೇಕು, ಇದನ್ನು ನೀವು ಕೇಳ್ತಾ ಇರೋ ಪ್ರಶ್ನೆ. ಈಗಾಗಲೇ ಹೇಳಿದಾಗೆ ಇದನ್ನು ಎರಡು ದೃಷ್ಟಿಯಲ್ಲಿ ನೋಡಲಾಗತ್ತೆ. ಒಂದು ಧಾರ್ಮಿಕವಾಗಿ ಲೆಕ್ಕ ಹಾಕಿದೆ, ಧಾರ್ಮಿಕವಾಗಿ ಗಂಡ ಮತ್ತು ಹೆಂಡತಿ ಇಬ್ಬರು ವಿವಾಹವಾದಾಗ ತಾವು ಧರ್ಮದ ಮೂಲದಲ್ಲಾಗಲಿ, ಹಣದ ವಿಷಯದಲ್ಲಾಗಲಿ, ಅಥವಾ ಸಂಯೋಗದ ಕಾಮನೆಯ ವಿಷಯದಲ್ಲಾಗಲಿ
ತಮ್ಮಿಬ್ಬರೂ ಪರಸ್ಪರ ಬಿಟ್ಟು ಮತ್ತೊಂದು ಕಡೆ ಹೋಗೋದಿಲ್ಲ ಅಂತ ಪ್ರಮಾಣ ಮಾಡ್ತಾರೆ. ಇದು ಯಾವುದೇ ರೀತಿಯ ಮಾತು ಕೊಡತಕ್ಕಂಥ ರೀತಿ. ಹಾಗೆ ಮಾತಿಗೆ ತಪ್ಪಿದರೆ ಅವನು ವಚನಭ್ರಷ್ಟ ಆಗ್ತಾನೆ. ಹಾಗೆ ವಚನಭ್ರಷ್ಟನಾದರೆ ಇದಕ್ಕಿಂಥ ಶಿಕ್ಷೆ ಇದೆ, ಅದಕ್ಕಂಥ ಶಿಕ್ಷೆ ಇದೆ ಅಂತ ನಮ್ಮ ಶಾಸ್ತ್ರಗಳು ಹೇಳಿದೆ. ಗಂಡಾಗಲಿ ಹೆಣ್ಣಾಗಲಿ ವಿವಾಹ ಬಂಧನದಲ್ಲಿದ್ದಾಗ ವಿವಾಹ ಬಂಧನಕ್ಕೆ ಸಂಬಂಧಪಟ್ಟ ವ್ಯಕ್ತಿಯ ಹೊರತಾಗಿ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಸಂಪರ್ಕವನ್ನು ಉಳಿಸಿಕೊಂಡರೆ ಅದಕ್ಕೆ ಯಾವುದೋ ಒಂದು ಶಿಕ್ಷೆ ಇದೆ ರೀ ಅಂತ ನಮ್ಮ ಧರ್ಮಶಾಸ್ತ್ರಗಳು ಹೇಳಿವೆ. ಆ ಶಿಕ್ಷೆ ಸತ್ತ ಮೇಲೆ ಸಿಗತಕ್ಕಂಥದ್ದು, ಯಮಧರ್ಮರಾಯನ ಹತ್ರ ನಿರ್ಣಯ ಆಗತಕ್ಕಂಥದ್ದು, ಗರುಡ ಪುರಾಣದಲ್ಲಿ ಬರೆದಿರತಕ್ಕಂಥದ್ದು. ಇದು ಧಾರ್ಮಿಕವಾದ ದೃಷ್ಟಿಕೋನ. ಇನ್ನು ಕಾನೂನಿ ದೃಷ್ಟಿಕೋನದಲ್ಲಿ ಭಾಳ ಖಚಿತವಾಗಿದೆ. ಮದುವೆಯಾಗಿರತಕ್ಕಂತಹ ಗಂಡಾಗಲಿ ಹೆಣ್ಣಾಗಲಿ ವಿವಾಹ ಬಂಧನದ ಹೊರತಾಗಿ ಯಾವುದಾದ್ರು ಸಂಬಂಧವನ್ನು ಏರ್ಪಡಿಸಿಕೊಂಡರೆ ಅದನ್ನು ನ್ಯಾಯಾಲಯದ ತನಕ ಮತ್ತೊಬ್ಬ ಪರಿಣೇತ್ರು, ಬೇರೆ ಯಾರೂ ಅಲ್ಲ, ಪರಿಣೇತ್ರು ಅಂದರೆ ಗಂಡ ಹೆಂಡತಿರಿ ಇಲ್ಲಿ ಇಲ್ಲ, ಗಂಡ ಅಥವಾ ಹೆಂಡತಿ ಈ ಇಬ್ಬರಲ್ಲಿ ಯಾರಾದರೂ ಒಬ್ಬರು ತಮ್ಮ ಭಾಗಸ್ಥರಾಗಿರತಕ್ಕಂತಹವರು ವಿವಾಹ ಬಂಧನದ ಹೊರಗೆ ಮತ್ತೊಂದು ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ ಎನ್ನುವುದನ್ನು ನ್ಯಾಯಾಲಯಕ್ಕೆ ರುಜುವಾತು ಮಾಡಿದರೆ ಆಗ ನ್ಯಾಯಾಧೀಶರು ಹಾಗೆ ಮಾಡಿರತಕ್ಕಂಥ ವ್ಯಕ್ತಿಗೆ 7 ವರ್ಷಗಳ ಕಾಲ ಕಠಿಣ ಸಜೆಯನ್ನು ವಿಧಿಸಬಹುದು. ಅಂದರೆ ಅನೈತಿಕವಾದ ಸಂಬಂಧಕ್ಕೆ 2 ಫಲಿತಗಳಿದೆ. ಬಹುಶಃ ಅಷ್ಟೇ ಅಂತ ಕಾಣುತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ವೇ? ನಮಸ್ಕಾರ. ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಸಹದೇಶಣೆ, ಊರು ಕಾರ್ಕಳ. ಗುರುಗಳಿಗೆ ನನ್ನ ಪ್ರಶ್ನೆ ಹೇಗಿದೆ? ಮಹಾಭಾರತದಲ್ಲಿರುವ ಉಲ್ಲೇಖದಂತೆ ಪಾಂಡವರಲ್ಲಿ ಯುಧಿಷ್ಠಿರನು ಸ್ವಶೀರವಾಗಿ ಸ್ವರ್ಗಕ್ಕೆ ಹೋದಾಗ ಸ್ವರ್ಗದಲ್ಲಿ ತನ್ನ ತಮ್ಮಂದಿರನ್ನು ಕಾಣದೆ ಇಂದ್ರನಲ್ಲಿ ವಿಚಾರಿಸಿದಾಗ ಅವರೆಲ್ಲ ನರಕದಲ್ಲಿರುತ್ತಾರೆಂದು ತಿಳಿಸುತ್ತಾರೆ. ಆಗ ಧರ್ಮರಾಯನು ಹೇಗೆಂದು ಕೇಳಿದಾಗ ಪಾಂಡವರ ಪಾಪಕರ್ಮಗಳು ಅತಿ ಕಡಿಮೆ ಇರೋದ್ರಿಂದ ಅವರು ಮೊದಲು ನರಕಯಾತನ ಅನುಭವಿಸಿ ನಂತರ ಸ್ವರ್ಗವನ್ನು ಸೇರುತ್ತಾರೆಂದು ತಿಳಿಸುತ್ತಾನೆ. ಹಾಗಾದರೆ ನನ್ನ ಪ್ರಶ್ನೆ ಹೀಗಿದೆ. ಸ್ವಶರೀರವಾಗಿ ಶ್ರೀಕೃಷ್ಣನೇ ವೈಕುಂಠದ ಮೇಲೆ ತೆರಳಿದ್ದಾಗ ಧರ್ಮರಾಯನು ಸ್ವಶರೀರವಾಗಿ ಹೋಗಲು ಸಾಧ್ಯವೇ? ನಮ್ಮ ಸಾಧನೆಗಳಿಂದ ನಾವು ಶರೀರವನ್ನು ಆತ್ಮನಂತೆ ಶಾಶ್ವತನಾಗಿ ಮಾಡಬಹುದೇ? ಹಾಗೂ ಇನ್ನೊಂದು ಪ್ರಶ್ನೆ ಏನೆಂದರೆ, ನಮ್ಮ ಪಾಪ ಪುಣ್ಯಕರ್ಮಗಳನ್ನು ಸ್ವರ್ಗ ನರಕಗಳಲ್ಲಿ ಅನುಭವಿಸೋದಾದರೆ ನಮ್ಮ ಪುನರ್ಜನ್ಮದಲ್ಲಿ ನಮ್ಮ ಹಿಂದಿನ ಪಾಪ ಪುಣ್ಯಗಳು ಹೇಗೆ ನಿರ್ಣಾಯಕವಾಗಬಲ್ಲದು ದಯವಿಟ್ಟು ತಿಳಿಸಿ. ನಿಮಗೆ ನಮ್ಮ ಈ ಕೈಂಕರ್ಯದಲ್ಲಿ ತೃಪ್ತಿ ಇದ್ದು ನಮ್ಮನ್ನು ಬೆಂಬಲಿಸಿ ಮತ್ತಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡಲು ಪ್ರೇರೇಪಿಸಲು ಇಚ್ಛಿಸಿದರೆ ಪರದೆಯ ಮೇಲೆ ಕಾಣುತ್ತಿರುವ UPI ಅಥವಾ ಬ್ಯಾಂಕ್ ವಿವರಗಳನ್ನು ಬಳಸಿ ಸಹಾಯ ಮಾಡಬಹುದು. ಶುಭಮಸ್ತು.